ಶ್ರೀನಿವಾಸಪುರ ಸುದ್ದಿ. ರಸ್ತೆ ದಾಟುವಾಗ ಅಪರಿಚಿತ ವಾಹನ ಡಿಕ್ಕಿ, ಜಿಂಕೆ ಸಾವು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ದಳಸನೂರು ಗೇಟ್ ಸಮೀಪ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಜಿಂಕೆವೊಂದು ಸ್ಥಳದಲ್ಲೇ ಮೃತಪಟ್ಟಿರುವಂತಹ ಘಟನೆ ಕೋಲಾರ ಶ್ರೀನಿವಾಸಪುರದ ಮುಖ್ಯ ರಸ್ತೆಯಲ್ಲಿರುವ ದಳಸನೂರು ಅರಣ್ಯ ವ್ಯಾಪ್ತಿಗೆ ಬರುವ ರಸ್ತೆಯಲ್ಲಿ ನಡೆದಿದೆ. ಸುಮಾರು 3:00 ಸಮಯದಲ್ಲಿ ಜಿಂಕೆವೊಂದು ರಸ್ತೆ ದಾಟುವಾಗ ಅತಿವೇಗದಿಂದ ಬಂದ ಖಾಸಗಿ ವಾಹನವು ಜಿಂಕೆಗೆ ಡಿಕ್ಕಿ ಹೊಡೆದ ಪರಿಣಾಮ ಜಿಂಕೆಯು ಸ್ಥಳದಲ್ಲಿ ಮೃತಪಟ್ಟಿದೆ. ಇನ್ನು ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಚಾಮುಂಡೇಶ್ವರಿ ಜ್ಯೋತಿಷ್ಯ ಕೇಂದ್ರ. ನೀವು ತಿಳಿದು ತಿಳಿಯದು ಮಾಡಿದ ಪಾಪಕರ್ಮಗಳ ಬಗ್ಗೆ ತಾಂಬೂಲ ಪ್ರಶ್ನೆ, ಜಾತಕ ಸ್ಫುಟದಿಂದ ಹಸ್ತರೇಖೆ, ಮುಖಲಕ್ಷಣ, ಭಾವಚಿತ್ರದಿಂದ ಮತ್ತು ದೈವೀ ಶಕ್ತಿಯಿಂದ ಎಂತಹ ಕಠಿಣ ಸಮಸ್ಯೆಗಳಿದ್ದರೂ ಶೀಘ್ರ ಹಾಗೂ ಶಾಶ್ವತ ಪರಿಹಾರಕ್ಕಾಗಿ ಶ್ರೀ ಸಾಯಿಬಾಬಾ ಉಪಾಸಕರು ಹಾಗೂ ನವಗ್ರಹಗಳ ಆರಾಧಕರಾಗಿರುವ ನುರಿತ ತಜ್ಞರು ಪಂಡಿತ್ ಶ್ರೀ ಲೋಕನಾಥ್ ಭಟ್ ಇವರನ್ನೊಮ್ಮೆ ಭೇಟಿ ಕೊಡಿ. ಡಿಗ್ರಿ, ಉದ್ಯೋಗ, ಆರೋಗ್ಯ, ಸಾಲಬಾಧೆ, ಸಂತಾನ ಸಮಸ್ಯೆ, ಕೋರ್ಟ್ ಕೇಸ್, ಲೈಂಗಿಕ ಸಮಸ್ಯೆ, ವಿವಾಹ ಸಮಸ್ಯೆ, ಶತ್ರುಬಾಧೆ, ಮಾತಾ ಮಂತ್ರ, ದುಷ್ಟಶಕ್ತಿಗಳಿಗೆ ಶೀಘ್ರ ಶಾಶ್ವತ ಪರಿಹಾರ. ವಿಶೇಷವಾಗಿ ಲಕ್ಷ್ಮೀ ಪ್ರಾಪ್ತಿಗೆ ಕುಬೇರ ಕವಚ, ವ್ಯಾಪಾರಕ್ಕಾಗಿ ಏಕದಳ ಕವಚ, ಮನೆ ಅಂಗಡಿ ವಾಸ್ತುದೋಷಕ್ಕೆ ಗ್ರಹವಾಸ್ತು ಕವಚ, ವಿದ್ಯಾರ್ಥಿಗಳಿಗೆ ಅಂಜನಾ ಕವಚಗಳನ್ನು ಸಿದ್ಧಿಸಿಕೊಡುತ್ತಾರೆ. ನೀವು ಹಲವಾರು ಜ್ಯೋತಿಷ್ಯರನ್ನು ಕೇಳಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗದೆ ನೊಂದಿದ್ದರೆ ಇವರನ್ನೊಮ್ಮೆ ಇಂದೇ ಭೇಟಿ ಕೊಡಿ. ಶ್ರೀ ಸಾಯಿ ಚಾಮುಂಡೇಶ್ವರಿ ಜ್ಯೋತಿಷ್ಯ ಕೇಂದ್ರ, ಪಂಡಿತ್ ಶ್ರೀ ಲೋಕನಾಥ್ ಭಟ್, ವಿಳಾಸ ಕೃಷ್ಣಪ್ಪ ಬಿಲ್ಡಿಂಗ್.